ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಗುರುವಾರ ಬಾಳೆಗಿಡದ ಹತ್ರ ಯಾರಿಗೂ ತಿಳಿಯದಂತೆ ಈ ವಸ್ತುನ ಬಚ್ಚಿಟ್ರೆ ಅಪಾರ ಶ್ರೀಮಂತರಾಗ್ತೀರಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ಮರಗಳು ಮತ್ತು ಸಸ್ಯಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ದೇವರು ಮತ್ತು ದೇವತೆಗಳು ಮರ ಮತ್ತು ಗಿಡಗಳಲ್ಲಿ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಇದೆ ವಿಶೇಷ ದಿನದಂದು ಅವುಗಳನ್ನ ಭಕ್ತಿಯಿಂದ ಪೂಜಿಸಿದ್ರೆ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಗುರುವಾರ ಭಗವಾನ್ ವಿಷ್ಣು ಮತ್ತು ದೇವಗುರು ಬೃಹಸ್ಪತಿಗೆ ಸಮರ್ಪಿಸಲಾಗಿದೆ ಈ ದಿನ ಆಲದ ಮರವನ್ನ ಪೂಜಿಸಿ ಪರಿಹಾರ ಇತ್ಯಾದಿಗಳನ್ನು ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ದೊರೆಯುತ್ತೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗುರುವಾರದಂದು ಬಾಳೆಗಿಡಕ್ಕೆ ಸಂಬಂಧಿಸಿದ ಕೆಲವು ಪರಿಹಾರ ಕ್ರಮಗಳನ್ನು ಕೈಗೊಂಡ್ರೆ ಯಾವುದೇ ವ್ಯಕ್ತಿಯಾಗಿರಲಿ ವಿಷ್ಣುವಿನ ಆಶೀರ್ವಾದವನ್ನ ಖಂಡಿತ ಪಡಿತಾನೆ ಅಲ್ಲದೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ಜೊತೆಗೆ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತನಾಗ್ತಾನೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತೆ ಲಕ್ಷ್ಮೀ ಮಾತೆ ವಿಷ್ಣುವಿನ ಪತ್ನಿ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಗುರುವಾರದಂದು ಶ್ರೀಹರಿಯನ್ನ ಪೂಜಿಸೋದ್ರಿಂದ ತಾಯಿ ಲಕ್ಷ್ಮೀದೇವಿಯು ಪ್ರಸನ್ನಳಾಗ್ತಾಳೆ ಗುರುವಾರ ಬಾಳೆಗಿಡಕ್ಕೆ ಸಂಬಂಧಿಸಿದ ಕೆಲವು ವಿಶೇಷ ಕ್ರಮಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಾಳೆಗಿಡವನ್ನ ನೆಟ್ರೆ ಆ ಮನೆಯಲ್ಲಿ ಎಂದಿಗೂ ದುಃಖ ಮತ್ತು ಬಡತನ ಇರೋದಿಲ್ವಂತೆ ಗುರುವಾರದಂದು ಬಾಳೆಗಿಡವನ್ನ ಪೂಜಿಸೋದ್ರಿಂದ ಆರ್ಥಿಕ ಸಂಕಷ್ಟ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಂತೋಷಗಳು ನೆಲೆಗೊಂಡು ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ನೀವು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನ ಬಯಸಿದ್ರೆ ಬಾಳೆಗಿಡದ ಬೇರನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಮೊದಲು ಗಂಗಾಜಲದಿಂದ ಬೇರನ್ನ ತೊಳೆದು ಬೇರಿಗೆ ಹಳದಿ ಬಣ್ಣದ ದಾರವನ್ನ ಕಟ್ಟಬೇಕು ನಂತರ ಅದನ್ನ ಹಣ ಇರಿಸೋ ಸ್ಥಳದಲ್ಲಿ ಇಡಬೇಕು ಈ ಪರಿಹಾರವನ್ನ ಗುರುವಾರ ಮಾಡಬೇಕಾಗುತ್ತೆ ಗುರುವಾರ ಸ್ನಾನ ಇತ್ಯಾದಿಗಳ ನಂತರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಹಳದಿ ಬಣ್ಣದ ಬಟ್ಟೆಯಿಂದ ನಿಮ್ಮ ತಲೆಯನ್ನು ಮುಚ್ಚಿಕೊಳ್ಳಿ ಬಳಿಕ ಬಾಳೆ ಮರದ ಬಳಿಗೆ ಹೋಗಿ ಕೈಮುಗಿದು ನಿಮ್ಮ ಆಸೆಯನ್ನು ಹೇಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಆಸೆ ಬಹುಬೇಗನೆ ಈಡೇರುತ್ತೆ ಗೀತಾ ಜಯಂತಿ ದಿನದಂದು ಎರಡು ಬಾಳೆ ಗಿಡಗಳನ್ನ ನಿಮ್ಮ ಮನೆಯಲ್ಲಿ ನೆಡೋದನ್ನ ಮರಿಬೇಡಿ ನೀವು ನೆಟ್ಟ ಬಾಳೆ ಗಿಡದಲ್ಲಿ ಹಣ್ಣು ಬಿಟ್ಟಾಗ ಆ ಬಾಳೆಹಣ್ಣನ್ನ ನೀವೇ ಸ್ವತಃ ಸೇವಿಸಬಾರದು ಬದಲಾಗಿ ಎಲ್ರಿಗೂ ಆ ಬಾಳೆಹಣ್ಣನ್ನ ಕೊಡಬೇಕು ಇದನ್ನ ನೀವು ಮಾಡೋದ್ರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ವರ್ಷಪೂರ್ತಿ ವಾಸಿಸ್ತಾಳೆ ಅನ್ನೋ ನಂಬಿಕೆ ಇದೆ ನವರಾತ್ರಿಯ ಮೂರನೇ ದಿನದಂದು ಬಾಳೆ ಗಿಡದ ಬೇರಿಗೆ ಕೆಂಪು ಹಳದಿ ದಾರ ಅನ್ನ ಹೂವು ನೀರನ್ನ ಅರ್ಪಿಸಿ ನವಮಿಯಂದು ಬಾಳೆ ಗಿಡದ ಬಳಿಯಿಂದ ಸ್ವಲ್ಪ ಮಣ್ಣನ್ನ ತೆಗೆದು ಅದನ್ನ ನಿಮ್ಮ ಹಣದ ಲಾಕರ್ ಅಥವಾ ತಿಜೋರಿಯಲ್ಲಿಡಿ ಇದನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಉಳಿಯುತ್ತೆ ಮದುವೆಯ ವಿಳಂಬದಲ್ಲಿ ಶನಿಯ ಪಾತ್ರವು ಮಹತ್ವದ್ದು ಅಂತ ಹೇಳಲಾಗುತ್ತೆ ತಡವಾದ ಮದುವೆಗೆ ಏಳನೇ ಮನೆಯ ಹೊರತಾಗಿ ಕೆಲವೊಂದು ಗ್ರಹಗಳ ಸ್ಥಾನವು ಕಾರಣವಾಗುತ್ತೆ ಇಂತಹ ವಿಳಂಬ ವಿವಾಹದ ಸಮಸ್ಯೆಗೆ ಬಾಳೆಗಿಡದಲ್ಲಿ ಪರಿಹಾರವಿದೆ ಹೌದು ಒಂದು ಶುಭ ಮುಹೂರ್ತದಲ್ಲಿ ಬಾಳೆಗಿಡದ ಬೇರನ್ನ ಅರ್ಚಕರ ಸಲಹೆಯಂತೆ ಪಡೆದು ಅದನ್ನ ಪೂಜಿಸೋ ಮೂಲಕ ಅದರಲ್ಲಿ ಶಕ್ತಿಯನ್ನ ತುಂಬಿ ನಂತರ ಅದನ್ನ ಸುರಕ್ಷಿತವಾದ ಹಳದಿ ಬಟ್ಟೆಯಲ್ಲಿ ಕಟ್ಟಬೇಕು ಹಾಗೇನೆ ಭಗವಾನ್ ಶ್ರೀಕೃಷ್ಣನ ಪ್ರಕಾರ ಕೆಲವು ಸಸ್ಯಗಳು ಮನೆಯ ಹತ್ರ ತಾನಾಗಿಯೇ ಹುಟ್ಕೊಂಡು ಅದೃಷ್ಟವನ್ನ ತಂದುಕೊಡುತ್ತೆ ಮೊದಲನೇದಾಗಿ ತುಳಸಿ ಸಸ್ಯ ತುಳಸಿ ಸಸ್ಯವು ಎಲ್ಲಾ ಸಸ್ಯಕ್ಕಿಂತ ಪವಿತ್ರವಾದ ಸಸ್ಯವಾಗಿದೆ ಈ ಸಸ್ಯಗಳು ಎಲ್ಲಿ ಇರುತ್ತವೆಯೋ ಅಲ್ಲಿ ಕೆಟ್ಟ ಶಕ್ತಿಗಳ ವಾಸ ಇರೋದಿಲ್ಲ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ಜಲವನ್ನ ಅರ್ಪಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿ ಇರುತ್ತೆ ಒಂದು ವೇಳೆ ತುಳಸಿ ಸಸ್ಯವು ತಾನಾಗಿಯೇ ನಿಮ್ಮ ಮನೆಯ ಬಳಿ ಹುಟ್ಕೊಂಡ್ರೆ ಅದು ಶುಭ ಸಂಕೇತವಾಗಿರುತ್ತೆ ಹಾಗೂ ನಿಮ್ಮ ಜೀವನದಿಂದ ದರಿದ್ರತನ ದೂರವಾಗಿ ಸೌಭಾಗ್ಯವು ಪ್ರಾಪ್ತಿಯಾಗುತ್ತೆ ಬಾಳೆಗಿಡ ಬಾಳೆಗಿಡದಲ್ಲಿ ಭಗವಂತನಾದ ವಿಷ್ಣುವಿನ ವಾಸ ಇರುತ್ತೆ ಗುರುವಾರದ ದಿನ ಬಾಳೆಗಿಡದ ಪೂಜೆಯನ್ನ ಮಾಡಿದ್ರೆ ವಿಷ್ಣು ದೇವರು ಸಂತುಷ್ಟರಾಗ್ತಾರೆ ಒಂದು ವೇಳೆ ಬಾಳೆಗಿಡ ತಾನಾಗಿ ಹುಟ್ಕೊಂಡ್ರೆ ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಸಮಸ್ಯೆ ಬಹಳ ದಿನದಿಂದ ಕಾಡ್ತಾ ಇದ್ರೆ ಅದು ದೂರವಾಗುತ್ತೆ ಅಶೋಕ ಸಸ್ಯ ಒಂದು ವೇಳೆ ಮನೆ ಹತ್ರ ನೆಟ್ಟಿರೋ ಅಶೋಕ ಸಸ್ಯವು ಒಣಗೋದಕ್ಕೆ ಪ್ರಾರಂಭವಾದ್ರೆ ನಿಮ್ಮ ಮನೆಯ ಮೇಲೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಬೇಕು
ಒಂದು ವೇಳೆ ನಿಮ್ಮ ಮನೆ ಹತ್ರ ಅಶೋಕ ಸಸ್ಯವು ತಾನಾಗಿ ಹುಟ್ಟಿಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಬೇವಿನ ಗಿಡ. ಬೇವಿನ ಗಿಡವು ತಾನಾಗಿಯೇ ಮನೆ ಹತ್ರ ಹುಟ್ಟಿಕೊಂಡ್ರೆ ಶುಭ ಸಂಕೇತವನ್ನ ನೀಡುತ್ತೆ ಹಾಗೂ ಹಲವಾರು ರೀತಿಯ ರೋಗಗಳಿಂದ ಮುಕ್ತಿ ದೊರೆಯುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಎಕ್ಕದ ಗಿಡ. ಎಕ್ಕದ ಗಿಡ ತಾನಾಗಿ ಹುಟ್ಟಿಕೊಂಡ್ರೆ ಅದು ಶುಭ ಸಂಕೇತವಾಗಿರುತ್ತೆ ಹಾಗೂ ನಿಮ್ಮ ಕಷ್ಟಗಳೆಲ್ಲ ಮುಗಿಯೋ ಹಂತಕ್ಕೆ ಬಂದಿದೆ ಅನ್ನೋದನ್ನ ಸೂಚಿಸುತ್ತೆ. ಒಂದು ವೇಳೆ ಮಂಗಳವಾರದ ದಿನ ಎಕ್ಕದ ಎಲೆಯಿಂದ ಹಾರವನ್ನ ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸಿದ್ರೆ ನಿಮ್ಮ ಕಷ್ಟಗಳೆಲ್ಲ ಅಂತ್ಯವಾಗುತ್ತೆ. ಸಾಮಾನ್ಯವಾಗಿ ಬಾಳೆ ಗಿಡವನ್ನ ನೆಡೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಆದ್ರೆ ಬಾಳೆ ಮರವನ್ನ ತಪ್ಪಾದ ಸ್ಥಳದಲ್ಲಿ ನೆಟ್ರೆ ಅದು ಅನೇಕ ಅನರ್ಥಗಳಿಗೆ ಕಾರಣವಾಗಬಹುದು. ಇಂತಹ ಜಾಗದಲ್ಲಿ ಬಾಳೆ ಗಿಡವನ್ನ ನೆಡಬೇಡಿ ಅಂತ ವಾಸ್ತು ತಜ್ಞರು ಸಲಹೆ ನೀಡುತ್ತಾರೆ. ಗುರು ಬಾಳೆಯಲ್ಲಿ ನೆಲೆಸಿದ್ದಾನೆ, ಹಾಗಾಗಿ ಯಾವುದೇ ಶುಭ ಸಂದರ್ಭದಲ್ಲಿ ಬಾಳೆ ಗಿಡವನ್ನ ಪೂಜಿಸೋದು ಬಹಳ ಮುಖ್ಯ. ಬಾಳೆ ಗಿಡವನ್ನ ಪೂಜಿಸೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತೆ. ಆದ್ರೆ ಈ ಮರವನ್ನ ಯಾವುದೇ ತಪ್ಪಾದ ಸ್ಥಳದಲ್ಲಿ ನೆಟ್ರೆ ಅದು ಒಳ್ಳೇದಲ್ಲ. ಪೂರ್ವ, ಉತ್ತರ, ಈಶಾನ್ಯ ಭಾಗದಲ್ಲಿ ಬಾಳೆ ಗಿಡವನ್ನ ನೆಡಬಹುದು. ಬಾಳೆ ಗಿಡವನ್ನ ಯಾವ ದಿಕ್ಕಲ್ಲಿ ನೆಡಬಾರದು ಅಂತ ನೋಡೋದಾದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಬಾಳೆ ಮರವನ್ನ ಆಗ್ನೇಯ ದಿಕ್ಕಲ್ಲಿ ಅಂದ್ರೆ ಬೆಂಕಿಯ ಕೋನದಲ್ಲಿ ನೆಡಬಾರದು. ಬೆಂಕಿಯ ಕೋನದಲ್ಲಿ ಬಾಳೆ ಮರವನ್ನ ನೆಡೋದು ಅಶುಭ. ಬಾಳೆ ಮರವನ್ನ ಮುಳ್ಳಿನ ಮರಗಳ ಪಕ್ಕದಲ್ಲಿ ನೆಡಬಾರದು. ವಾಸ್ತು ಪ್ರಕಾರ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಜಗಳ ಉಂಟಾಗಿ ಸಂಬಂಧ ಕೆಡುತ್ತೆ. ಮರಗಳ ಬಳಿ ಬಾಳೆ, ಕಳ್ಳಿ ಮುಂತಾದ ಗಿಡಗಳನ್ನ ನೆಡೋದು ಒಳ್ಳೇದಲ್ಲ. ಮನೆಯ ಮುಖ್ಯದ್ವಾರದ ಮುಂದೆ ಬಾಳೆ ಗಿಡವನ್ನ ನೆಡೋದು ಸೂಕ್ತವಲ್ಲ. ಮುಖ್ಯದ್ವಾರದ ಮೇಲೆ ನೆರಳು ಬೀಳುವಂತೆ ಬಾಳೆ ಗಿಡವನ್ನ ನೆಡೋದು ಅಶುಭ. ಮುಖ್ಯದ್ವಾರದಲ್ಲಿ ನೆಟ್ಟ ಬಾಳೆ ಮರವು ಸಮೃದ್ಧಿಗೆ ಅಡ್ಡಿಯಾಗುತ್ತೆ. ವಾಸ್ತು ಪ್ರಕಾರ ಬಾಳೆ ಗಿಡವನ್ನ ನೆಡೋದು ತುಂಬಾ ಮಂಗಳಕರ. ಬಾಳೆ ಗಿಡವನ್ನ ನೆಟ್ಟು ಪೂಜಿಸೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವತೆಗಳು ಪ್ರಸನ್ನರಾಗ್ತಾರೆ ಅಂತ ವಾಸ್ತು ತಜ್ಞರು ಹೇಳ್ತಾರೆ. ಆದ್ರೆ ಬಾಳೆ ಗಿಡವನ್ನ ಒಣಗದಂತೆ ನೋಡ್ಕೊಳ್ಳಿ. ಈ ಮರದ ಎಲೆಗಳು ಒಣಗದಂತೆ ಪ್ರತಿದಿನ ನೀರುಣಿಸಬೇಕು. ಬಾಳೆ ಮರವನ್ನ ಯಾವುದೇ ಕೊಳಕು ಸ್ಥಳದಲ್ಲಿ ಇಡಬಾರದು. ಕೊಳಕು ನೀರನ್ನ ಸುರಿಬೇಡಿ, ಹಾಗೆ ಮಾಡೋದು ಹಾನಿಕಾರಕ. ವೀಕ್ಷಕರೇ, ನೋಡಿದ್ರಲ್ವಾ, ಗುರುವಾರ ಬಾಳೆ ಗಿಡದ ಹತ್ರ ಯಾರಿಗೂ ತಿಳಿಯದಂತೆ ಈ ವಸ್ತುನ ಬಚ್ಚಿಟ್ರೆ ಅಪಾರ ಶ್ರೀಮಂತರಾಗ್ತೀರಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀದೇವಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.